ನಿರ್ದೇಶಕರ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಾದರೂ ಈ ಒಂದು ಚಿತ್ರದಲ್ಲಿ? ಆ್ಯಕ್ಚುಲಿ ನನಗೆ ಹೇಳಿದ್ದು ಹರಿ ಅವ್ರ ಮನೆ ಅಲ್ಲೇ ಇದ್ದಿದ್ದು ಅಂತ, ಮೆಜೆಸ್ಟಿಕ್ ಹತ್ರನೇ ಇದ್ದಿದ್ದು. ಸೊ ಹಂಗಾಗಿ ತುಂಬ ಹತ್ರದಿಂದ ನೋಡಿದ್ದಾನೆ ಅಂತ, ಅಲ್ಲಿನ ಒಂದು ಇನ್ಸ್ಪಿರೇಷನ್ ಅವ್ರಿಗೆ ಈ ಕತೆ ಮಾಡಬೇಕು ಅಂತ ಮಾಡಿದ್ದಾರೆ. ಸೊ ಈ ಒಂದು ಚಿತ್ರ ಜನ ನೋಡಿದಾಗ ಹೇಗೆ ಅವರು ತಮ್ಮ ಜೀವನಕ್ಕೆ ರಿಲೇಟ್ ಮಾಡ್ಕೊತಾರ ಅಥವಾ ಯಾವ ರೀತಿ ರಿಸೀವ್ ಮಾಡ್ಕೊತಾರೆ ಅನ್ಸುತ್ತೆ ನಿಮಗೆ ಸಿನಿಮಾ? ಅದೇ 90s ಹುಟ್ಟಿರೋರಿಗೆ ತುಂಬ ರಿಲೇಟ್ ಆಗುತ್ತೆ ಇದು. ಬೇರೆ ವರ್ಗದವ್ರಿಗೆ 100% ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ ಅವ್ರ ಲೈಫಲ್ಲಿ ಇದಾಗಿರುತ್ತೆ ಅಂತ. ಬಟ್ ಕೆಲವೊಂದು ಸೀನ್ಸು ಅವ್ರಿಗೆ ಕರೆಕ್ಟ್ ಗುರು, ಇದು ನನ್ನ ಲೈಫಲ್ಲಿ ಆಗಿದೆ, ಹಿಂಗ್ ಈ ಥರ ತಪ್ಪು ಮಾಡ್ಕೊಂಡು ಬಿಟ್ಟಿದ್ದೆ ನಾನು, ಅದನ್ನ ಸರಿ ಮಾಡಿಕೊಂಡೆ ನಾನು ಅನ್ನೋದೆಲ್ಲ ಒಂದು ಸೀನ್ ಟು ಸೀನ್ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಪ್ರಪಂಚದಲ್ಲಿ ನೀನೇ ಕಾಸ್ಟ್ಲಿಯಸ್ಟ್ ಲವರ್ ಅನ್ಸುತ್ತೆ. ಪ್ರೀತಿಲಿ ಕಾಸ್ಟ್ಲಿ ಚೀಪು ಅಂತ ಏನಿಲ್ಲ. ಸಚಿನ್ ಬ್ಯಾಟ್ ಎಷ್ಟೇ ಸೆಂಚುರಿ ಹೊಡೆದ್ರು ನೆಕ್ಸ್ಟ್ ಮ್ಯಾಚಲ್ಲಿ 0-0 ಶುರು ಮಾಡಬೇಕು. ಸೊ ಈ ಒಂದು ಚಿತ್ರದ ಹಾಡುಗಳ ಬಗ್ಗೆ ಮಾತಾಡಬೇಕು. ನನಗೆ ನಿಜವಾಗ್ಲೂ ಸಂತೋಷ ಆಗಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಲೂಸ್ ಮಾಧವ್ ಯೋಗಿ ಅವ್ರಿಗೆ ಬಹಳ ರೊಮ್ಯಾಂಟಿಕ್ಕು ಆ್ಯಂಡ್ ಒಂದು ಒಳ್ಳೆ ಡ್ಯಾನ್ಸ್ ನಂಬರು, ಅಂದರೆ ಪ್ರತಿಯೊಂದು ಯಾವುದು ನಿಮ್ಗೆ ಸೂಟ್ ಆಗುತ್ತೋ ಅಂತ ಹಾಡುಗಳು ನಿಮ್ಗೆ ಸಿಕ್ಕಿದೆ. ಸೊ ಚಿತ್ರದ ಸಂಗೀತ ನಿರ್ದೇಶಕರು ಬಿಜೆ ಭರತ್ ಅವರು. ಸೊ ಅವ್ರು ಮಾಡಿರುವಂಥ ಮ್ಯೂಸಿಕ್ ಬಗ್ಗೆ ಆ್ಯಂಡ್ ನಿಮಗೆ ಭರತ್ ಅವರ ಕಂಪೋಸಿಷನ್ ತುಂಬಾ ಇಷ್ಟ, ಬಿಕಾಸ್ ಮೆಲೋಡಿ ಕಿಂಗ್ ಅಂತಲೇ ಹೇಳ್ಬೋದು ಅವ್ರನ್ನ. ತುಂಬ ಚೆನ್ನಾಗಿ ಮಾಡ್ತಾರೆ ಮ್ಯೂಸಿಕ್ ಅವರು. ನಾವು ಅವ್ರು ಫಸ್ಟ್ 3 ಟ್ಯೂನ್ ಕೊಟ್ಟರು, 3 ಟ್ಯೂನ್ ಇಮಿಡಿಯೇಟಾಗಿ ಓಕೆ ಆಗೋಯ್ತು, ಅಷ್ಟು ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಇನ್ನೊಂದು ಏನಂದರೆ ಎಲ್ಲ ಕನ್ನಡದವರೇ ಸಿಂಗರ್ಸು, ಬೇರೆ ಭಾಷೆಯವ್ರು ಯಾರೂ ಇಲ್ಲ, ಎಲ್ಲ ಕನ್ನಡದವರೇ ಆಡಿದ್ದಾರೆ. ಆ್ಯಂಡ್ ಭರತ್ ಅವ್ರದ್ದು ಇನ್ನೊಂದು ಕ್ವಾಲಿಟಿ ಏನಂದರೆ, ನಾಟ್ ಜಸ್ಟ್ ಸಾಂಗ್ಸ್ ಮಾಡ್ತಾರೆ ಅಂತಲ್ಲ, ಈವನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಹೇಳ್ತೀವಿ ನಾವು, ಸಿನಿಮಾ ರೀರೆಕಾರ್ಡಿಂಗು ವಂಡರ್ಫುಲ್ ಆಗಿ ಮಾಡಿದ್ದಾರೆ. ಸೂಪರ್. ನನಗೆ ಅವ್ರದ್ದು ಅವ್ರ ಮೊದಲನೇ ಸಿನಿಮಾ ಅನಿಸುತ್ತೆ ಅದು, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಇಲ್ಲಿ ಮ್ಯೂಸಿಕ್ ಕೇಳಿ ನನಗೆ ತುಂಬ ಇಷ್ಟ ಆಗಿತ್ತು. ಪ್ರತಿಯೊಂದು ಸಿನಿಮಾದಲ್ಲೂ ಬಹಳ ವಿಧ ವಿಧವಾದಂಥ ರೊಮ್ಯಾಂಟಿಕ್ ನಂಬರ್ಸ್ ಕೊಡ್ತಾರೆ ಆ್ಯಂಡ್ ಒಂದಕ್ಕೊಂದು ರಿಲೇಟ್ ಆಗಲ್ಲ. ಪ್ರತಿಯೊಂದು ಸಿನಿಮಾದಲ್ಲೂ ಅವ್ರು ಕೊಡುವಂಥ ಒಂದು ರೊಮ್ಯಾಂಟಿಕ್ ಸಾಂಗು ಬಹಳ ಡಿಫ್ರೆಂಟ್ ಆಗಿರುತ್ತೆ. ದಟ್ಸ್ ಟ್ರೂ. ಸೊ ನಿಮ್ಮ ಮೇಲೆ ಪಿಕ್ಚರೈಸ್ ಆಗಿರ್ತಕ್ಕಂಥ ಒಂದು ಸಾಂಗು, ಅದು ಕೂಡ ಬಹಳ ಮಜಾ ಕೊಡ್ತಿದೆ. ಸೊ ಆ ಒಂದು ಸಾಂಗ್ ನೀವು ಕೇಳಿದಾಗ ಆ್ಯಂಡ್ ಅದ್ರ ಮೇಲೆ ಪಿಕ್ಚರೈಸೇಷನ್ ಆದಾಗ, ಆ ಟ್ಯೂನ್ಗಂತೂ ಪಾಪ ಭರತ್ ಅವ್ರಿಗೆ ತುಂಬ ಹಿಂಸೆ ಕೊಟ್ಬಿಟ್ಟಿದ್ವಿ ನಾವು. ಇದ್ಯಾಕೋ ಸರಿ ಹೋಗ್ತಿಲ್ಲ, ಇದ್ಯಾಕೋ ಸರಿ ಹೋಗ್ತಿಲ್ಲ, ಯಾಕೋ ಸರಿ ಒಂದು 15-20 ಟ್ಯೂನ್ ಚೇಂಜ್ ಮಾಡಿದ್ರು ಅವರು. ಆಮೇಲೆ ಇದೊಂದು ಇದೆ ಸರ್ ನೋಡಿ ಕೇಳಿ ಅಂದರು. ಕೇಳಿದಾಗ ಚೆನ್ನಾಗಿದೆ ಮಾಡೋಣ ಅಂತ. ನಮಗೇನಂದರೆ ಈಗ ಕುಡ್ತಾ ಅನ್ನೋ ಸಾಂಗು ಜಾಸ್ತಿನೇ ಆಯಿತು ಈಗ, ಆಲ್ಮೋಸ್ಟ್ ಎಲ್ಲ ಸಿನಿಮಾಲೂ ಬರ್ತದೆ. ನಾವು ಮಾಡಬೇಕು, ಇದು ಇರಲೇಬೇಕು ಅಂತ ಮಾಡಿದಂಥದ್ದಲ್ಲ ಅದು, ಸಿಚುವೇಶನ್ಗೆ ಅಂಥ ಜಾಗದಲ್ಲಿರ್ತಾರೆ ಅಲ್ಲಿ ಬರುತ್ತೆ. ಹಂಗಾಗಿ ಅದಕ್ಕೆ ನಾವು ಒಂದು ಫಾಸ್ಟ್ ನಂಬರ್ ಮಾಡೋಣ ಅಂಥೇಳಿ ಅದನ್ನು ಮಾಡಿಕೊಂಡ್ವಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಮೇಕಿಂಗ್ ಮಾಡಿದಾಗಲೂ ಅಷ್ಟೇ, ಅದು ಮತ್ತೆ ಹಾಗೆ ನೈಟ್ ಶೂಟೇ ಮಾಡಿದ್ವಿ, ಚೆನ್ನಾಗಿ ಮಾಡೋದು. ನಮ್ಮ ಮಂಜುನಾಥ್ ಅವರು ಕ್ಯಾಮ್ರಾಮನ್, ಅವ್ರ ಜೊತೆ ಇದು 3ನೇ ಸಿನಿಮಾ ನಂದು. ತುಂಬ ಚೆನ್ನಾಗಿ ಅವರು ಅಂದರೆ ನಮ್ಮನ್ನೆಲ್ಲರನ್ನೂ ತೋರಿಸ್ತಾರೆ ಸ್ಕ್ರೀನಲ್ಲಿ, ನೋಡಿದ್ರೆ ಆಶ್ಚರ್ಯ ಆಗೋದು ನಿಜವಾಗ್ಲೂ ಈ ಥರ ಎಲ್ಲ ಕಾಣಿಸ್ತೀವಲ್ಲ ನಾವು ಅಂತ. ಆ್ಯಂಡ್ ಡ್ಯಾನ್ಸು ಕೂಡ ಭಾಳ ಚೆನ್ನಾಗಿ ಮಾಡಿದ್ದೀರಾ, ಇಫ್ ಐ ಆಮ್ ನಾಟ್ ರಾಂಗ್ ಹೈಟ್ ಮಂಜು ಅವರು ಕೊರಿಯೋಗ್ರಾಫಿ. ಹೌದು, ಹೈಟ್ ಮಂಜು ಅವರು ಕೊರಿಯೋಗ್ರಫಿ ಮಾಡಿದ್ರು. ಅಂದರೆ ಇನ್ಫ್ಯಾಕ್ಟ್ ಎಲ್ಲ ಸಾಂಗ್ಸು ಅವರೇ ಮಾಡಿಕೊಟ್ರು ನಮಗೆ, ಹೈಟ್ ಮಂಜು ಅವರೇ. ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಜೋರು ಮಗ ಬಾರು ಮಗ, ಏನು ಬೇಕು ಕೇಳು ಮಗ, ನಮ್ದೆ ಬಾರು ನಮ್ದೇ ಅಂದೆ. ಎಲ್ರು ಇಲ್ಲಿ ಒಂದ ಮಗ, ಬಾಟ್ಲಿ ಹಿಡಿಯೋ ಗಂಡು ಮಗ, ಕಾಲರ್ ಹತ್ತಿ ಕಳಿಯೋ ಗುಂಡೆ. ದಿನ ಟೇಬಲ್ಲು ಕುಟ್ಟೋರಲ್ಲ, ಗಂಡು ಜಾತಿಗೆ ಸೇರೋದಿಲ್ಲ, ಬಂದು ಬುದ್ಧಿನ ಹೇಳೋರಲ್ಲ, ಬಾರು ಬಿಲ್ಲನ್ನು ಕಟ್ಟೋದಿಲ್ಲ. ಬಿಪಿ ಓಡಿ ಡೋಲು ಪಡೆ, ಪೇಮೆಂಟ್ ಇಸ್ಕೊಂಡು ಎಣ್ಣೆ ಓಡೆ, ಫುಲ್ ಬಾಟ್ಲನ್ನ ಓಪನ್ ಮಾಡಿ. ಈ ರೀತಿ ಎಫರ್ಟ್ಲೆಸ್ ಆಗಿ ಹೆಂಗೆ ನೀವು ಡ್ಯಾನ್ಸ್ ಮಾಡ್ತೀರಾ? ನೀವು ಮಾಡೋ ಸ್ಟೆಪ್ಸ್ಗಳು ತುಂಬ ಕಷ್ಟಕರವಾಗಿರುತ್ತೆ, ಬಟ್ ನೀವು ಮಾಡೋದು ಹೇಗಿರುತ್ತೆ ಅಂತಂದ್ರೆ ಅದಕ್ಕೆ ಎಫರ್ಟೇ ಹಾಕಿಲ್ವೇನೋ ಅನ್ನೋ ರೀತಿಯಲ್ಲಿ ಇರುತ್ತೆ. ಹೌಸ್ ದಟ್ ಪಾಸಿಬಲ್? ಆ ಕಷ್ಟ ನಾನೊಬ್ಬನಿಗೆ ಗೊತ್ತು, ಆಚೆ ಹಂಗೆ ಕಾಣಿಸ್ಬೋದೇನೋ, ಬಟ್ ನಾನು ಮಾಡಬೇಕಾದ್ರೆ ನನಗೆ ಕಷ್ಟ ಅನ್ನಿಸ್ತಾ ಇರುತ್ತೆ ಅದು. ಬಟ್ ಏನಂದ್ರೆ ಹೆಂಗೋ ಫೇಸಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಡವ್ ಮಾಡ್ಬಿಡೋದು ಅಷ್ಟೇ, ಹೆಂಗಿದ್ರು ಆಕ್ಟ್ ಮಾಡ್ತೀವಲ್ಲ ಇನ್ನೊಂದು ಸ್ವಲ್ಪ ಆಕ್ಟ್ ಮಾಡೋಣ. ಚಿತ್ರದಲ್ಲಿ ಸ್ಟಂಟ್ಸು ಅದ್ರ ಬಗ್ಗೆ? ಫೈಟ್ಸ್ ಚೆನ್ನಾಗಿದೆ, ವಿನೋದ್ ಮಾಸ್ಟರ್ ಮಾಡಿದ್ರು ಅಂತ ವಿಕ್ ನಮ್ಮ
ಚಂದ್ರು ಅಂತ ನಾವು ಇಬ್ಬರು ಮಾಡಿಕೊಟ್ರು ಫೈಟ್, ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಒಂದು ಮೆಜೆಸ್ಟಿಕ್ಕಲ್ಲೇ ಒಂದು ಫೈಟ್ ನಡೆಯುತ್ತೆ ಬಸ್ ಸ್ಟ್ಯಾಂಡ್ ಒಳಗೇ, ಅದಂತೂ ತುಂಬಾ ಬ್ರಿಲಿಯಂಟಾಗಿ ಶೂಟ್ ಮಾಡಿದ್ರು. ಇನ್ನು ನಮ್ಮ ಮಾಧು ಮಾಸ್ ಮಾಧು ಅವರು ಒಂದು ಫೈಟ್ ಮಾಡಿದ್ರು, ಚೆನ್ನಾಗಿ ಮಾಡ್ಕೊಡಿ. ಪ್ರತಿಯೊಂದು ಫೈಟನ್ನು ಹೆಂಗೆ ಅಂದರೆ, ಈಗ ಯೋಗ ನನ್ನ ಪರ್ಸ್ನಾಲಿಟಿಗೆ ಒಬ್ಬನ ಹೊಡೆದ್ರೆ ಅವನು ಹಾರ್ಕೊಂಡು ಹೋಗೋಕೆ ಸಾಧ್ಯವೇ ಇಲ್ಲ. ಈಗ ಹೊಡೆದ್ರೆ ನೋವಾಗುತ್ತೆ, ಅಲ್ಲೇ ಬೀಳ್ಬೇಕು ಅಥವಾ ಕುತ್ಕೊಬೇಕು ನೋವಾಗ್ತಿದೆ ಅಂತ. ರಿಯಲಿಸ್ಟಿಕ್ ಆಗಿದೆ. ಹೊಡೆದ್ರೆ ಕಾರ್ ಎಗ್ರ ಹೋಗೋದು, ಗ್ಲಾಸ್ಗಳು ಹೊಡೆದೋಗೋದು, ಆ ಥರ ಯಾವುದೆಲ್ಲ. ಇವಾಗ ನಾನು ಒಬ್ಬನ ಹೊಡೆದ್ರೆ ಅವನಿಗೆ ರಿಯಾಲಿಟಿಲಿ ಹೆಂಗೆ ಏಟ್ ಆಗುತ್ತೆ ಅದೇ ಥರ. ಅದೇ ಥರ. ಓಕೆ, ದಟ್ಸ್ ಗ್ರೇಟ್.